ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಸೂಪರ್ ಆಗಿರೋ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹಲಸಿನ ಹಣ್ಣಿನ ಕಲ್ತಪ್ಪವನ್ನು ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ. ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು ಮೊದಲು ಸಲ ಮಾಡಿದಾಗ, ಆದರೆ ಮಾಡಿದಾಗ ತುಂಬ ಟೇಸ್ಟಾಗಿ ಎಲ್ಲರೂ ತಿಂತಾರೆ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಹಲಸಿನ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ, ಬೀಜ ತೆಗೆದು, ಮತ್ತು ಸ್ವಲ್ಪ ತೆಂಗಿನಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲ, ಅದ್ರ ಜೊತೆಗೆ ಈರುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೀನಿ. ನಾನೊಂದು 2-3 ಗಂಟೆ ಅಕ್ಕಿಯನ್ನು ನೆನೆಸಿ ಅದನ್ನು ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಂಡು, ಅದಕ್ಕೆ ನಾನು ಹಲಸಿನ ಹಣ್ಣಿನ ತೋಳೆಗಳನ್ನ ಹಾಕ್ಕೊಂಡು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ಹಲಸಿನ ಹಣ್ಣು ತುಂಬ ಸ್ವೀಟ್ ಇರೋದ್ರಿಂದ ನಾನು ಕಡಿಮೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೀರನ್ನು ಸೇರಿಸಿ. ನೋಡಿ, ನಾವು ದೋಸೆ ಹಿಟ್ಟಿಗೆಲ್ಲ ಮಾಡ್ತೀವಲ್ವ, ಇಡ್ಲಿ ಹಿಟ್ಟೆಲ್ಲ ಆ ರೀತಿ ಬರಬೇಕು ಬ್ಯಾಟರ್. ಇಷ್ಟು ಬಂದರೆ ಸಾಕು, ತುಂಬ ತೆಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ನಾನು ಸ್ವಲ್ಪ ಇದನ್ನು ಸೋಡಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ದರೆ ಸ್ಕಿಪ್ ಮಾಡ್ಬೋದು. ಮತ್ತು ಇಲ್ಲೊಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ, ನೀವು ಎಣ್ಣೆಯನ್ನು ಹಾಕ್ಕೊಳ್ಳಿ. ಅದಕ್ಕೆ ಒಂದು 3-4 ಈರುಳ್ಳಿಯನ್ನು ನಾನೇನು ಮಾಡಿದ್ದೀನಿ, ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ತುಂಬ ಚೆಂದ ಫ್ರೈ ಆದ್ರೇ ಈ ಕಲ್ತಪ್ಪ ತುಂಬ ಟೇಸ್ಟ್ ಆಗೋದು. ಆಮೇಲೆ ಈ ರೀತಿ ಈರುಳ್ಳಿ ತುಂಬ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಟಿಕೊಂಡಿರುವಂತಹ ತೆಂಗಿನಕಾಯಿಯನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ 1-3 ನಿಮಿಷ ಬಾಡಿಸ್ಕೊಳ್ಬೇಕು. ನೀವಿಲ್ಲಿ ತೆಂಗಿನಕಾಯಿ ಬದಲಿಗೆ ಕೊಬ್ಬರಿಯನ್ನು ಬೇಕಿದ್ರೆ ಯೂಸ್ ಮಾಡ್ಬೋದು, ಇನ್ನೂ ಟೇಸ್ಟ್ ಆಗುತ್ತೆ. ಮತ್ತು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ಬ್ಯಾಟರ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲೇ ಮಾಡಿ. ಈಗ ನಾವು ಬ್ಯಾಟರ್ ಹಾಕಬೇಕಾದ್ರೆ ಹೈ ಫ್ಲೇಮ್ ಬೇಡ, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಮೇಲೆ ಕಾಣ್ತಾ ಇದೆ, ಆ ಥರ ಕಾಣಬೇಕು. ಆಮೇಲೆ ಒಂದು ತಟ್ಟೆಯನ್ನು ಮುಚ್ಚಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಭಾರ ಅಂದರೆ ನೀರನ್ನು ಇಟ್ಬಿಟ್ಟು ಒಂದು 20 ನಿಮಿಷ ನೀವೇನು ಮಾಡಬೇಕು ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಮೊದಲಿಗೆ ಈಗ ನೋಡಿ, ಒಂದು 10 ನಿಮಿಷ ಆಗಿದೆ ಇಟ್ಟು. ನೀವು ಒಂದ್ಸಲ ನೋಡ್ಬೋದು, ತೆಗೆದು ಏನು ಬೆಂದಿದೆಯಾ ಅಥವಾ ಸೀದೋಗ್ತಾ ಇದೆಯಾ ಅಂಥೇಳಿ ನೋಡಿ. ಇವಾಗ 10 ನಿಮಿಷ ಆಗಿದೆ, ಬೆಂದಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡೋಕ್ಕೋಸ್ಕರ ಒಂದು ಚಾಕುವನ್ನು ತಗೊಂಡು ಆ ಮಧ್ಯಕ್ಕೆ ಹೀಗೆ ಹಾಕಿ ನೋಡಿದಾಗ ಅದೇನು ಆಗಬಾರ್ದು, ನಾವು ರೆಡಿ ಮಾಡಿರುವಂಥ ಬ್ಯಾಟರ್ ಅಂಟಬಾರ್ದು, ಕ್ಲೀನಾಗಿ ಹಾಗೆ ಬರಬೇಕು. ಇದು ಅಂಟುತ್ತಾ ಇದೆ ಅಲ್ಲ, ಅದರಿಂದ ಇದು ಬೆಂದಿಲ್ಲ ಅಂತ ಅರ್ಥ. ಅದರ ನಂತರ ಪುನಃ ಇನ್ನೊಂದು 10 ನಿಮಿಷ ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಬೆಂದಿದೆ ಅಲ್ಲಿ, ನೋಡಿ ಏನು ಅಂಟುತ್ತಾ ಇಲ್ಲ. ಈಗ ನಾವು ಸೈಡ್ ಚಾಕುವಿಂದ ಕ್ಲೀನಾಗಿ ಬಿಡಿಸ್ಕೊಂಡು ಹಾಗೆ ಬಿಡಬೇಕು. ಮತ್ತು ತಣ್ಣಗಾದಮೇಲೆ, ಅಂದರೆ ನಾವು ರಾತ್ರಿ ಮಾಡಿ ಬೆಳಗ್ಗೆ ಇದನ್ನು ಕಟ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ನಾನು ಅದೇ ರೀತಿ ಮಾಡಿದ್ದು, ಬೆಳಗ್ಗೆ ಕಟ್ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಆಗಿತ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.